ನಮಸ್ಕಾರ ಸ್ನೇಹಿತರೆ, ನಾವೀಗ ಬಂದಿರುವಂಥ ಪ್ಲೇಸು ರಾಜಸ್ಥಾನ್ ಸಮ್ ಅಂತ, ಅಂದರೆ ಮರಳು ಪ್ರದೇಶಕ್ಕೆ ಇಲ್ಲಿ ಅವರು ಸಮ್ ಅಂತ ಕರೀತಾರೆ. ಇಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ಇಲ್ಲಿ ಬೈಕ್ ರೈಡಿಂಗ್ ಮತ್ತು ಜೀಪ್ ರೈಡಿಂಗ್ ಮತ್ತು ಕ್ಯಾಮಲ್ಗಳಿರುತ್ತೆ, ಅದರ ಸವಾರಿ ಕೂಡ ನಾವು ಮಾಡ್ಬೋದು. ಅದರ ಎಂಜಾಯ್ಮೆಂಟ್ನ ನಮಗೆ ಅವರು ಓನರ್ಸ್ ಕೊಡ್ತಾರೆ, ಜೀಪ್ ಓನರ್ಸ್. ಇವಾಗ ನಾವು ಹೋಗ್ತಾ ಇರೋದು ಜೀಪಲ್ಲಿ. ಅಮ್ಮಗ ತುಂಬ ಬಿಸಿಲಿಗೆ ತುಂಬಾ ಟೈರ್ಡ್ ಆಗಿದ್ದ, ಅವನಿಗೆ ಸ್ವಲ್ಪ ಎನ್ಕರೇಜ್ ಮಾಡ್ತಾ ಇದ್ವಿ. ಅಂದರೆ ತುಂಬಾ ಬಿಸಿಲಿಗೆ ಡಲ್ ಹೋಗ್ಬಿಟ್ಟಿದ್ದ ಅವನು. ಇದು ಜೀಪ್ ಓನರ್ಗಳ ಟೆಂಟಲ್ಲಿ ಈ ರೀತಿಯಾಗಿ ಅವರು ಬಂದವ್ರಿಗೆ ಎಂಜಾಯ್ಮೆಂಟ್ ಮಾಡಿಸೋಕೆ ಮತ್ತು ಜೀಪು ಕ್ಯಾಮಲು ಇದನ್ನೆಲ್ಲ ರೈಡ್ ಮಾಡಿಸೋಕೆ ಟೆಂಟ್ ಹಾಕ್ಕೊಂಡಿರ್ತಾರೆ ಅಲ್ಲಿ. ಸಂಜೆ ಟೈಮ್ನಲ್ಲಿ ತುಂಬ ಜನ ಇರ್ತಾರೆ. ನಾವು ಬಂದಿರೋದು ಮಧ್ಯಾಹ್ನದಲ್ಲಿ, ಅಷ್ಟೊಂದು ಜನ ಏನು ಇರಲಿಲ್ಲ. ಅದು ಮರಳಲ್ಲಿ ಹೋಗ್ತಾ ಇದ್ರೆ ಗಾಲೆಗಳು, ಅಂದರೆ ಜೀಪ್ದ ಗಾಲೆಗಳು ಕೆಳಗಡೆ ಹೋಗ್ತಾ ಇರ್ತಲ್ಲ, ಅಷ್ಟೊಂದು ಸರಿಯಾಗಿ ಜೀಪ್ ಹೋಗಲ್ಲ. ತುಂಬಾ ಅಂದರೆ ದಡಿಕೆ ಥರ ಆಗ್ತಾ ಇರುತ್ತೆ. ಮೊಬೈಲ್ ಕೂಡ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯಾಗಿತ್ತು ಅದು ಜೀಪ್ ರೈಡಿಂಗ್. ಆದರೆ ತುಂಬಾ ಇಂಟ್ರೆಸ್ಟಿಂಗ್, ಆಮೇಲೆ ಎಂಜಾಯ್ಮೆಂಟ್ ಇತ್ತು. ನೀವು ಕೂಡ ಒಮ್ಮೆ ರಾಜಸ್ಥಾನಕ್ಕೆ ಹೋದರೆ ಈ ಪ್ಲೇಸ್ಗೆ ಭೇಟಿ ನೀಡಿ. ಆದರೆ ಸಾಯಂಕಾಲ ಭೇಟಿ ನೀಡಿ. ಸಾಯಂಕಾಲ ಭೇಟಿ ನೀಡಿದರೆ ಇದು ಎಲ್ಲ ಎಂಜಾಯ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಅಲ್ಲಿ ಡ್ಯಾನ್ಸ್ ಕೂಡ, ಅಂದರೆ ಹೋಟೆಲ್ಗಳಿರುತ್ತೆ, ಅಲ್ಲೆಲ್ಲ ರಾಜಸ್ಥಾನಿ ಸ್ಟೈಲ್ ಡ್ಯಾನ್ಸ್ ಇವೆಲ್ಲ ಇರುತ್ತೆ. ಇವಾಗ ನಾವಿನ್ನೂ ರೀಚ್ ಆಗಿಲ್ಲ ಮರಳಿನ ಪ್ರದೇಶಕ್ಕೆ. ಇವಾಗ ನೀವು ನೋಡ್ಬೋದು, ನಾವು ಮರಳಿನ ಪ್ರದೇಶಕ್ಕೆ ರೀಚ್ ಆದ್ವಿ. ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಈ ರೀತಿ ಗುಡ್ಡಗಳಂದರೆ, ಗುಡ್ಡಗಳು 7-8 ಇವೆ. ಅವನ್ನೆಲ್ಲ ಅವರು ಜಂಪ್ ಮಾಡಿಸ್ತಾರೆ ಜೀಪಲ್ಲಿ. ಅಂದರೆ ಮೂವಿಯಲ್ಲೆಲ್ಲ ಜಂಪ್ ಯಾವ ರೀತಿ ಮಾಡ್ತಾರೆ ಆ ರೀತಿಯಾಗಿ ಜಂಪ್ ಮಾಡಿಸ್ತಾರೆ. ಇಲ್ಲಿ ತುಂಬಾ ಮೂವಿ ಶೂಟಿಂಗ್ ಕೂಡ ಆಗಿದೆ. ಮರಳು ಮಾತ್ರ ತುಂಬಾ ಸುಡ್ತಾ ಇತ್ತು. ಅಮ್ಮಗೆ ಯಾಕೋ ಏನೋ ತುಂಬಾ ಬಿಸಿಲಿಗೆ ಟೈರ್ಡ್ ಆಗಿಬಿಟ್ಟಿದ್ದ ಅವನು ಜರ್ನಿ ಮಾಡಿ. ಇದಾದಮೇಲೆ ನಾವು ಕ್ಯಾಮೆಲ್ ರೈಡಿಂಗ್, ಅಂದರೆ ಕ್ಯಾಮೆಲ್ ಮೇಲೆ ಕೂಡ ಹೋದ್ವಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂಟೆಗಳ ಕಾಲುಗಳು ಅದರ ಮೊಣಕಾಲುವರೆಗೂ ಮರಳಿನ ಕೆಳಗಡೆ ಹೋಗ್ತಾ ಇತ್ತು. ತುಂಬಾ ಸುಡ್ತಾ ಇತ್ತು. ಹೇಗೆ ಹೋಗ್ತಾವೋ ಏನೋ ಕ್ಯಾಮೆಲ್ಗಳು. ನಮಗಂತೂ ಒಂದು ಸ್ವಲ್ಪ ಹೊತ್ತು ಕೂಡ ನಿಂದ್ರಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಮರಳಲ್ಲಿ. ಮತ್ತು ಮರಳೆಲ್ಲ ಮುಖದ ಮೇಲೆ ಎಲ್ಲ ಕತ್ತಿಗೆ ತುಂಬಾ ಬಿದ್ದಿತ್ತು ಗಾಳಿಗೆ. ಇದನ್ನೆಲ್ಲ ನಾವು ಮೂವಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವು ಸೆಲ್ಫ್, ಅಂದರೆ ಎಂಜಾಯ್ಮೆಂಟ್ ತೊಗೊಂಡು ಬಂದ್ವಿ. ಅಮ್ಮಗೆ ಇಷ್ಟ ಇತ್ತು, ಆದರೆ ಯಾಕೋ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ದ. ನೀವು ಕೂಡ ಇಲ್ಲಿ ಹೋಗಿ ಬನ್ನಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್ಗಳಿವೆ. ಆಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ದೆವ್ವಗಳ ಊರಿನ ವಿಡಿಯೋನ ನಿಮಗೆ ತೋರಿಸ್ತೀನಿ. ಇದು ಮುಗಿಸಿದ ಮೇಲೆ ನಾವು ಆ ಊರಿಗೆ ಹೋಗಿದ್ವಿ. ನೆಕ್ಸ್ಟ್ ಆ ಊರಿನ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.
ಜೀಪ್ ರೈಡಿಂಗ್ ಕೂಡ ನೋಡ್ಬೋದು ನೀವು ಇಲ್ಲಿ ನಾವು ಯಾವ ರೀತಿಯಾಗಿ ಜೀಪ್ ರೈಡ್ ಮಾಡಿದ್ರು ಅಂತ ನೀವು ಕೂಡ ಇಲ್ಲಿ ಒಮ್ಮೆ ಹೋಗಿ ಬನ್ನಿ ಧನ್ಯವಾದಗಳು